ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಸೈನ್ ಅಂಡ್ ಕಾಸ್ ವ್ಯಾಲ್ಯೂಸ್ ದಿಸ್ ಇಸ್ ದ ಪಾರ್ಟ್ ನಂಬರ್ ಟೂ. ಈ ಪಿಕ್ಚರ್ ನಲ್ಲಿ ನೀವು ಅಬ್ಸರ್ವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ಕೋತೀನಿ. ವೈಲೆಟ್ ಕಲರ್ ಅಲ್ಲಿ ಇರೋದು ಸೈನ್ ವೇವ್. ಈ ಸೈನ್ ವೇವ್ 0 ಡಿಗ್ರಿ ಇಂದ ಸ್ಟಾರ್ಟ್ ಆಗಿ 180 ಡಿಗ್ರಿ ಮತ್ತೆ 360 ಡಿಗ್ರಿ ಮುಖಾಂತರ ಪಾಸ್ ಆಗಿ 450 ಡಿಗ್ರಿಯಲ್ಲಿ ಎಂಡ್ ಆಗಿದೆ. ಅದೇ ತರನೇ ರೆಡ್ ಕಲರ್ ಅಲ್ಲಿ ಇರೋದು ಕಾಸ್ ವೇವ್. ಈ ಕಾಸ್ ವೇವ್ -90 ಡಿಗ್ರಿ ಇಂದ ಸ್ಟಾರ್ಟ್ ಆಗಿ 90 ಡಿಗ್ರಿ ಮತ್ತೆ 270 ಡಿಗ್ರಿ ಮುಖಾಂತರ ಪಾಸ್ ಆಗಿ 360 ಡಿಗ್ರಿಯಲ್ಲಿ ಎಂಡ್ ಆಗಿದೆ. ಈಗ ಸೈನ್ ವೇವು ಮತ್ತೆ ಕಾಸ್ ವೇವು ಅವೆರಡು ವೇವ್ ನಡುವೆ ಇರತಕ್ಕಂತಹ ರಿಲೇಶನ್ಶಿಪ್ ನ ನೋಡ್ತಾ ಹೋಗೋಣ. ಮೊದಲನೇದಾಗಿ 0 ಡಿಗ್ರಿಯಿಂದ ಸ್ಟಾರ್ಟ್ ಮಾಡೋದು. ಈ ಹಂತದಲ್ಲಿ ಸೈನ್ ವ್ಯಾಲ್ಯೂ ಏನಾಗಿದೆ ಅಂತ ಹೇಳಿದ್ರೆ 0 ಆಗಿದೆ ಅಂತ ಹೇಳಿದ್ರೆ ಸೈನ್ 0 ಡಿಗ್ರಿ ಇಸ್ ಈಕ್ವಲ್ ಟು 0. ಅದೇ ತರನೇ ಕಾಸ್ ವ್ಯಾಲ್ಯೂನ -90 ಡಿಗ್ರಿಯಿಂದ ಸ್ಟಾರ್ಟ್ ಮಾಡೋಣ. ಈ ಹಂತದಲ್ಲಿ ಕಾಸ್ ವ್ಯಾಲ್ಯೂನು ಕೂಡ 0 ಡಿಗ್ರಿ ಆಗಿದೆ ಅಂತ ಹೇಳಿದ್ರೆ ಕಾಸ್ -90 ಡಿಗ್ರಿ ಇಸ್ ಈಕ್ವಲ್ ಟು 0. ಆದರೆ ಓವರ್ ಆಲ್ ಆಗಿ ಇದೆರಡು ಕೂಡ ಈಕ್ವಲ್ ಇದೆ ಅಂತ ಆಯ್ತು. ಅಂತ ಹೇಳಿದ್ರೆ ಸೈನ್ 0 ಡಿಗ್ರಿ ಈಕ್ವಲ್ಸ್ ಕಾಸ್ ಆಫ್ -90 ಡಿಗ್ರಿ ಈಕ್ವಲ್ಸ್ 0. ಇದು ಎರಡು ಈಕ್ವಲ್ ಇದೆ ಅಂತ ಆಯ್ತು. ಈಗ 90 ಡಿಗ್ರಿ ಹಂತದಲ್ಲಿ ಸೈನ್ ವೇವ್ನ ತಗೊಳ್ಳೋಣ. ಸೈನ್ ವೇವ್ ಏನಾಗಿದೆ ಅಂತ ಹೇಳಿದ್ರೆ ಮೇಲೆ ಮೂವ್ ಆಗಿದೆ. ಎಷ್ಟು ಮೂವ್ ಆಗಿದೆ ಅಂತಂದರೆ ಪಾಸಿಟಿವ್ 1 ಮೇಲೆ ಮೂವ್ ಆಗಿದೆ. ಹಾಗಾದರೆ ಸೈನ್ 90 ಡಿಗ್ರಿ ಇಸ್ ಈಕ್ವಲ್ ಟು 1 ಆಗತ್ತೆ. ಅದೇ ಥರನೇ 0 ಡಿಗ್ರಿ ಹಂತದಲ್ಲಿ ಕಾಸ್ ವೇವ್ನ ತಗೊಳ್ಳೋಣ. ಈ ಕಾಸ್ ವೇವ್ ಕೂಡ ಮೇಲೆ ಮೂವ್ ಆಗಿದೆ, ಪಾಸಿಟಿವ್ 1 ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಕಾಸ್ 0 ಡಿಗ್ರಿ ಈಕ್ವಲ್ಸ್ 1 ಆಗುತ್ತೆ. ಹಾಗಾದರೆ ಮತ್ತೆ ಸೈನ್ ವ್ಯಾಲ್ಯೂ ಮತ್ತೆ ಕಾಸ್ ವ್ಯಾಲ್ಯೂ ಎರಡು ಕೂಡ ಈಕ್ವಲ್ ಆಯಿತು ಅಂತ ಹೇಳಿದ್ರೆ ಸೈನ್ 90 ಡಿಗ್ರಿ ಈಕ್ವಲ್ಸ್ ಕಾಸ್ 0 ಡಿಗ್ರಿ ಈಕ್ವಲ್ಸ್ 1. ನೆಕ್ಸ್ಟ್ 180 ಡಿಗ್ರಿ ಹಂತದಲ್ಲಿ ಸೈನ್ ವೇವ್ ತಗೊಳ್ಳೋಣ. ಈ ಹಂತದಲ್ಲಿ 0 ಆಗಿದೆ ಅಂತ ಹೇಳಿದ್ರೆ ಸೈನ್ 180 ಡಿಗ್ರಿ ಈಕ್ವಲ್ಸ್ 0. ಅದೇ ತರ 90 ಡಿಗ್ರಿ ಹಂತದಲ್ಲಿ ಕಾಸ್ ವೇವ್ ಕೂಡ 0 ಡಿಗ್ರಿ ಆಗಿದೆ ಅಂತ ಹೇಳಿದ್ರೆ ಕಾಸ್ 90 ಡಿಗ್ರಿ ಇಸ್ ಈಕ್ವಲ್ ಟು 0 ಆಗಿದೆ. ಹಾಗಾದ್ರೆ ಮತ್ತೆ ಸೈನ್ ವ್ಯಾಲ್ಯೂ ಮತ್ತೆ ಕಾಸ್ ವ್ಯಾಲ್ಯೂ ಎರಡು ಕೂಡ ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಸೈನ್ 180 ಡಿಗ್ರಿ ಈಕ್ವಲ್ಸ್ ಕಾಸ್ 90 ಡಿಗ್ರಿ ಈಕ್ವಲ್ಸ್ 0. ನೆಕ್ಸ್ಟ್ 270 ಡಿಗ್ರಿ ಹಂತದಲ್ಲಿ ಸೈನ್ ವ್ಯಾಲ್ಯೂ ಏನಾಗಿದೆ ಅಂತಂದ್ರೆ ಸೈನ್ ವೇವ್ ಕೆಳಗಡೆ ಮೂವ್ ಆಗಿದೆ. ಹಾಗಾದ್ರೆ ಸೈನ್ ವ್ಯಾಲ್ಯೂ -1 ಆಗಿದೆ. ಹಾಗಾದ್ರೆ ಸೈನ್ 270 ಡಿಗ್ರಿ ಇಸ್ ಈಕ್ವಲ್ ಟು -1. ಅದೇ ತರ ಅಂದ್ರೆ 180 ಡಿಗ್ರಿ ಹಂತದಲ್ಲಿ ಕಾಸ್ ವೇವ್ ಕೂಡ ಕೆಳಗಡೆ ಮೂವ್ ಆಗಿದೆ. ಎಷ್ಟು ಮೂವ್ ಆಗಿದೆ ಅಂತಂದ್ರೆ -1 ಯುನಿಟ್ ಮೂವ್ ಆಗಿದೆ ಅಂತ ಹೇಳಿದ್ರೆ ಕಾಸ್ 180 ಡಿಗ್ರಿ ಇಸ್ ಈಕ್ವಲ್ ಟು -1. ಮತ್ತೊಮ್ಮೆ ಕಾಸ್ ವ್ಯಾಲ್ಯೂ ಮತ್ತೆ ಸೈನ್ ವ್ಯಾಲ್ಯೂ ಎರಡು ಕೂಡ ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಸೈನ್ 270 ಡಿಗ್ರಿ ಈಕ್ವಲ್ಸ್ ಕಾಸ್ ಆಫ್ 180 ಡಿಗ್ರಿ ಈಕ್ವಲ್ಸ್ -1. ಕೊನೆ ಹಂತದಲ್ಲಿ 360 ಡಿಗ್ರಿ ಸಂದರ್ಭದಲ್ಲಿ ಸೈನ್ ವ್ಯಾಲ್ಯೂ ಎಷ್ಟಾಗಿದೆ ಅಂತಂದ್ರೆ 0 ಆಗಿದೆ. ಹಾಗಾದ್ರೆ ಸೈನ್ 360 ಡಿಗ್ರಿ ಇಸ್ ಈಕ್ವಲ್ ಟು 0 ಆಗಿದೆ. ಅದೇ ತರ 270 ಡಿಗ್ರಿ ಹಂತದಲ್ಲಿ ಕಾಸ್ ವ್ಯಾಲ್ಯೂನು ಕೂಡ ಏನಾಗಿದೆ ಅಂತಂದ್ರೆ 0 ಆಗಿದೆ. ಹಾಗಾದ್ರೆ ಕಾಸ್ 270 ಡಿಗ್ರಿ ಈಕ್ವಲ್ಸ್ 0. ಆದರೆ ಮತ್ತೆ ಸೈನ್ ವ್ಯಾಲ್ಯೂ ಮತ್ತೆ ಕಾಸ್ ವ್ಯಾಲ್ಯೂ ಎರಡು ಕೂಡ ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಸೈನ್ 360 ಡಿಗ್ರಿ ಈಕ್ವಲ್ಸ್ ಕಾಸ್ 270 ಡಿಗ್ರಿ ಈಕ್ವಲ್ಸ್ 0. ಈ ಥರ್ಡ್ ಕಾಲಮ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ನ ಫೋರ್ತ್ ಕಾಲಮ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಹಾಗೆ ಸೆಕೆಂಡ್ ಕಾಲಮ್ ಅಲ್ಲಿ ಇರ್ತಕ್ಕಂತಹ ಈ ಆಂಗಲ್ ಇದೆಯಲ್ಲ ಸ್ವಲ್ಪ ರೀರೈಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಹಾಗಾದ್ರೆ ಇದನ್ನ ಯಾವ ರೀತಿ ಬರ್ಕೊಂಡಿದೀವಿ ಅಂತ ಹೇಳಿದ್ರೆ ಕಾಸ್ ಆಫ್ 0 ಡಿಗ್ರಿ -90 ಡಿಗ್ರಿ ಅಂತ ಬರ್ಕೊಂಡಿದೀವಿ. ಹಾಗಾದ್ರೆ 0 -90 ಡಿಗ್ರಿ ಅಂತ ಹೇಳಿದ್ರೆ -90 ಡಿಗ್ರಿನೇ ಬರುತ್ತೆ. ಹಾಗಾದ್ರೆ ಟೋಟಲ್ ಆಂಗಲ್ ಅಲ್ಲಿ ಯಾವುದೇ ಮಾಡಿಫಿಕೇಶನ್ ಆಗಿಲ್ಲ ಅಂತ ಆಯ್ತು. ಹಾಗಾದ್ರೆ ಉಳಿದಂತ ಎಲ್ಲ ಆಂಗಲ್ನ ನಾವು ರೀರೈಟ್ ಮಾಡ್ಕೊಳ್ಳೋಣ. ರೀರೈಟ್ ಮಾಡ್ಕೊಂಡಾಗ ಈ ರೀತಿ ಬಂದಿದೆ, 90 ಡಿಗ್ರಿ -90 ಡಿಗ್ರಿ. ಹಾಗಾದ್ರೆ 90 ಡಿಗ್ರಿ -90 ಡಿಗ್ರಿ ಅಂತಂದ್ರೆ 0 ಡಿಗ್ರಿನೇ ಬರುತ್ತೆ. 180 ಡಿಗ್ರಿ -90 ಡಿಗ್ರಿ ಅಂತೇಳಿದ್ರೆ 90 ಡಿಗ್ರಿನೇ ಬರುತ್ತೆ. 270 ಡಿಗ್ರಿ -90 ಡಿಗ್ರಿ ಅಂತ ಹೇಳಿದ್ರೆ 180 ಡಿಗ್ರಿನೇ ಬರುತ್ತೆ. 360 ಡಿಗ್ರಿ -90 ಡಿಗ್ರಿ ಅಂತಂದ್ರೆ 270 ಡಿಗ್ರಿನೇ ಬರುತ್ತೆ. ಹಂಗಂತ ಹೇಳಿದ್ರೆ ವ್ಯಾಲ್ಯೂಸ್ ಅಲ್ಲಿ ಯಾವುದೇ ಡಿಫ್ರೆನ್ಸ್ ಏನು ಕೂಡ ಆಗಿಲ್ಲ. ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಏನಂತ ಹೇಳಿದ್ರೆ ಕಾಸ್ ಅಲ್ಲಿ ಇರ್ತಕ್ಕಂತಹ ಮೊದಲನೇ ಆಂಗಲ್ ಅಬ್ಸರ್ವ್ ಮಾಡ್ತಾ ಹೋಗೋಣ. ಇಲ್ಲಿ 0 ಡಿಗ್ರಿ 90 ಡಿಗ್ರಿ 180 ಡಿಗ್ರಿ ಅಂಡ್ ಎಕ್ಸೆಟ್ರಾ ಈ ರೀತಿ ಇದೆ. ಸೇಮ್ ಆಂಗಲ್ಸು ಸೈನ್ ಫಂಕ್ಷನ್ ಅಲ್ಲೂ ಕೂಡ ಇದೆ ನೋಡಿ. 0 ಡಿಗ್ರಿ 90 ಡಿಗ್ರಿ 180 ಡಿಗ್ರಿ ಸೇಮ್ ಇದೆ. ಹಾಗಾದ್ರೆ ನಾವೀಗ ಸೈನ್ ಫಂಕ್ಷನ್ ಇರ್ತಕ್ಕಂಥ ಆಂಗಲ್ನ ಥೀಟಾ ಅಂತ ಕನ್ಸಿಡರ್ ಮಾಡೋಣ. ಅಂದ್ರೆ ಸೈನ್ ಥೀಟಾ. ಹಾಗಾದ್ರೆ ಕಾಸ್ ಅಲ್ಲಿ ಇರ್ತಕ್ಕಂಥ ಆಂಗಲ್ನ ನಾವು ಈ ರೀತಿ ರೀರೈಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ 0 90 ಡಿಗ್ರಿ 180 ಡಿಗ್ರಿನ ಆಲ್ರೆಡಿ ನಾವು ಥೀಟಾ ಅಂತ ತಗೊಂಡಿರೋದ್ರಿಂದ ಇಲ್ಲೂ ಕೂಡ ಥೀಟಾ ತಗೊಂಡಿದೀವಿ.
ಹಾಗಾದ್ರೆ ಮೈನಸ್ 90 ಡಿಗ್ರಿ ಅಂತ ಹೇಳಿದ್ರೆ ನೋಡಿ ಇದು ಮೈನಸ್ 90 ಡಿಗ್ರಿ ಕಾಮನ್ ಇರೋದ್ರಿಂದ ಅದನ್ನ ಮೈನಸ್ 90 ಅಂತ ತಗೊಂಡಿದ್ದೀವಿ ಓವರಾಲ್ ಆಗಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಆಫ್ ಥೀಟಾ ಮೈನಸ್ 90 ಡಿಗ್ರಿ ಅಂತ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಫೈನಲ್ ಕನ್ಕ್ಲೂಷನ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಆಫ್ ಥೀಟಾ ಮೈನಸ್ 90 ಡಿಗ್ರಿ ಈ ಫಾರ್ಮುಲಾನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಈ ಪಿಕ್ಚರ್ ನ ಸ್ವಲ್ಪ ನೋಡೋಣ ಈ ಕಾಸ್ ವೇವ್ ಸೈನ್ ವೇವ್ಗಿಂತ 90 ಡಿಗ್ರಿ ಅರ್ಲಿಯರ್ ಆಗಿ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಆ 90 ಡಿಗ್ರಿನ ಸಪ್ರೇಟ್ ಮಾಡಿದ್ರೆ ಅದು ಸೈನ್ ವೇವ್ಗೆ ಈಕ್ವಲ್ ಆಗುತ್ತೆ ಆದ್ರೆ ಫೈನಲ್ ಕನ್ಕ್ಲೂಷನ್ ಈ ರೀತಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಆಫ್ ಥೀಟಾ ಮೈನಸ್ 90 ಡಿಗ್ರಿ ದಟ್ಸ್ ಇಟ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್